ಸುಮನ, ಏನ್ ಮಾತಾಡ್ತಿದ್ಯಾ? ಅಕ್ಕ, ಈ ನಾಗರಾಜ ನನಗ್ ಮಾತ್ರ ಕಚ್ತಾನ ಇಲ್ಲಾಂದ್ರೆ ನಿಮ್ ಎಲ್ರಿಗೂ ಕಚ್ತಾನ? ಈಗ ಆ ಚಂದ್ರಕಾಂತ ಮಣಿನ ನೀನ್ ತಗೊಳಕ್ ಹೋದ್ರೆ ನಿನ್ನನ್ ಮಾತ್ರ ಕಚ್ತಾನೆ ಸುಮನ. ಅಷ್ಟೇ ತಾನೆ? ಅಷ್ಟೇ ಅಂತೀಯಲ್ಲ ಸುಮನ, ಬೇರೆ ಯಾರನ್ನೂ ಕಚ್ಚಲ್ಲ ಅಂದ್ಮೇಲೆ ನಿಮ್ಗೇನ್ ಪ್ರಾಬ್ಲಮ್? ನೀನ್ ಸತ್ತೋಗ್ತೀಯ ಕಣೆ, ತಲೆ ಕೆಟ್ಟವಳೆ. ಅದನ್ನ ಮತ್ತೆ ಮತ್ತೆ ಹೇಳೋ ಅಗತ್ಯ ಇಲ್ಲ ಸುಮನ. ಸುಮನ, ಏನ್ ಮಾಡ್ತಿದ್ಯಾ? ನಿಮ್ ಹೆಂಡತಿ ಮೇಲೆ ನಿಮ್ಗೆ ತುಂಬಾ ನಂಬಿಕೆ ಇದೆಯಲ್ಲ ಬಾಬಾ. ಅವಳ ಮಾತು ವೇದವಾಕ್ಯ ಅನ್ನೋ ಹಾಗೆ ಏನಾದ್ರೂ ನಿಜ ಆದ್ರೆ ಗಾನವಿನ್ ಎತ್ಕೊಂಡಿರೋ ನಾನು ಆ ಹಾವಿನ ಹತ್ರ ಹೋದಾಗ ನನ್ನನ್ ಮಾತ್ರ ಕಚ್ಚತ್ತೆ ಹೊರತು ನಿಮ್ ಸ್ವಂತ ಮಗಳು ಈ ಗಾನವಿ ಕಚ್ಚಲ್ಲ ಅಲ್ವಾ? ಹೇ ಸುಮನ, ಸುಮ್ನಿರ. ಹೇ, ನಿನಗೇನ್ ಹುಚ್ಚ ಸುಮನ? ನನ್ ಮಗು ಪ್ರಾಣಾನೇ ಪಣಕ್ಕಿಡ್ತೀಯ? ನಿನ್ನ ಹತ್ರ ಬರ್ಬೇಡ ಸುಮನ. ನೀವೆಲ್ಲರೂ ಅಲ್ಲೇ ಇರಿ. ಸುಮನ, ನಾನ್ ಹೇಳೋದ್ ಕೇಳು. ನಾನ್ ಹೇಳೋದ್ನ ಮೊದಲು ನೀವ್ ಕೇಳಿಸ್ಕೊಳ್ಳಿ. ನಮ್ಮ ಅಕ್ಕ ಹೇಳ್ದ ಹಾಗೆ ಹಾವು ನನ್ನನ್ ಮಾತ್ರ ಕಚ್ಚೋದೇ ಆದ್ರೆ ಗಾನವಿಗೇನು ಆಗಲ್ಲ ಅಂತ ಧೈರ್ಯವಾಗಿರಿ. ಗಾಯತ್ರಿ ನೆತ್ಕೊಳ್ದೆ ಗಾನವಿನ್ ಮಾತ್ರ ಯಾಕೆ ತಗೊಂಡೆ ಅಂದ್ರೆ ಅವಳು ನಿಮ್ ಸ್ವಂತ ಮಗಳಲ್ವಲ್ಲ, ಅದಕ್ಕೆ. ದೇಹದಲ್ಲಿ ನಮ್ಮಕ್ಕನ ರಕ್ತ ಹರಿತಿರೋ ಈ ಗಾನವಿ ನನ್ನ ಹತ್ರ ಇದ್ರೆ ಸಾವ್ನ ಕೂಡ ನಾನು ಗೆಲ್ಬೋದು ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಹಾಸಿನಿ, ನಯನಿ ಹೇಳ್ದಂಗೆ ನಡೀತಿರ್ಬೇಕಾದ್ರೆ ಗಾನವಿ ಬಗ್ಗೆ ಭಯಪಡೋ ಅಗತ್ಯ ಇಲ್ಲ. ಮಣಿ ತಗೊಳಕ್ ಹತ್ರ ಹೋದಾಗ ಯಾರನ್ ಕಚ್ಚತ್ತೋ ಯಾರಿಗ್ ಗೊತ್ತು? ಅಲ್ಲ, ಚಿಕ್ಕ ಮಗು ಅಲ್ವಾತೆ. ನೀವು ಸುಮನನ್ನ ತಡೆಯೋಕ್ ನೋಡಿದ್ರೆ ಆಮೇಲೆ ಅವಳೇನಾದ್ರು ಮಾಡ್ತಾಳೆ. ಹುಷಾರು, ಹುಷಾರು. ಸುಮನ, ಹೇಳದನ್ ಕೇಳು. ಸುಮನ, ನನ್ ಮಾತು ಕೇಳು. ಹೀಗ್ ಮಾಡ್ಬೇಡ ನೀನು. ಬೇಡ ಸುಮನ, ನಿಂತ್ಕೋ. ಅರೇ ಸುಮನ, ಬೇಡ ಸುಮನ. ಸುಮನ, ಹೇಳದನ್ ಕೇಳು. ಸುಮನ, ಸುಮನ, ಬೇಡ ಸುಮನ. ಸುಮನ, ಪ್ಲೀಸ್, ಬೇಡ ಇರೋ. ಬೇಡ ಸುಮನ, ನನ್ ಮಾತು ಹೇಳು. ಹಂಗೆ ಕೇಳು ಸುಮನ. ಸುಮನ, ಬೇಡ. ಅಯ್ಯೋ ಸುಮನ, ಸುಮನ. ಸುಮನ, ಸುಮನ, ಬೇಡ. ನನ್ ಮಾತು ಕೇಳಿ ನೀನು. ಸುಮನ,
ಏನೂ ಇಲ್ಲ ಕಂದ, ವಿಶಾಲಾಕ್ಷಿ ಹೇಳಿದ್ದನ್ನ ಟೆಸ್ಟ್ ಮಾಡಿ ನೋಡ್ಬೇಕಲ್ವಾ. ಸುಮನ ಸುಮನ, ವಿಕ್ರಂತ್ ಅವ್ರೆ, ಇವಳನ್ ಮೇಲ್ ಮಲಗಿಸಿ. ಸುಮ್ನಂಗೆ ಹಾವು ಕಚ್ಚಿದ್ರು ಕೂಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ದೇನೆ, ಇಲ್ಲ ಯಾಕೆ ಮಲಗ್ಸಕ್ ಹೇಳಿದ್ರಿ? ನಿನ್ ಹೆಂಡ್ತೀನ್ ಸಾಯಿಸ್ಬೇಕು ಅಂತ ಕಣ. ವಲ್ಲಭಾ, ನೈನಿ ಪ್ರಾಣ ಕಾಪಾಡ್ತಾಳೆ ಹೊರತು ತಗಿಯಲ್ಲ. ಓಹೋ, ಅವಳು ಡಾಕ್ಟರ್ ಅಲ್ವಲ್ಲ ಕಂದ, ಅಪಾಯ ಬರೋದನ್ನ ತಡೀತಿದ್ಲು. ಆದ್ರೆ ಇವತ್ ಮಾತ್ರ ಸ್ವಂತ ತಂಗಿ ವಿಷಯದಲ್ಲಿ ಏನು ಮಾಡದೆ ನೋಡ್ತಾ ನಿಂತಿದ್ಲು. ಹೋಗ್ಬೇಡ್ವೆ, ನಿನ ಕೈ ಮುಗಿತೀನಿ ಅಂತ ಕೇಳ್ಕೊಂಡ್ಲು ನೈನಿ, ಆದ್ರೂ ಮಾತ್ ಕೇಳಲಿಲ್ಲ ಸುಮನ. ಚಂದ್ರಕಾಂತ ಮಣಿ ಬೇಕು ಅಂತ ಹೋಗಿ ಈ ಪರಿಸ್ಥಿತಿ ಬಂತು ಇವಳಿಗೆ. ಗುರುಗಳು ಆ ಮಣಿನ ಸುಮನಂಗ್ ಮಾತ್ರ ಕೊಡ್ಬಾರ್ದು ಅಂತ ಹೇಳಿದ್ರಲ್ಲ, ಈಗದು ಅಕ್ಕನ ಕೈಯಲ್ಲಿದೆಯಲ್ಲ. ಸುಮನ ಪ್ರಾಣ ಕೂಡ ತಿಲೋತ್ತಮನ ಕೈಯಲ್ಲೇ ಇರೋದು. ಬಂದ್ರೆ ಸ್ವಾಮೀಜಿ, ನನ್ನ ತಂಗಿ ಸಾವು ಬದುಕಿನ ಮಧ್ಯೆ ಇದ್ದಾಳೆ ಅಂತ ಹೇಳಿ ಕಳಿಸಿದ ತಕ್ಷಣ ನೀವು ತಡ ಮಾಡದೆ ಬಂದಿದ್ದಕ್ಕೆ ತುಂಬಾ ಸಹಾಯ ಆಯ್ತು. ಶುಭಮಸ್ತು ನಯನಿ. ಗುರುಗಳೇ, ಸುಮನ ಪ್ರಾಣ ನಮ್ಮ ಮಾಮ್ ಕೈಯಲ್ಲೇ ಇದೆ ಅಂತ ಯಾಕೆ ಹೇಳಿದ್ರಿ ಅಂತ ತಿಳ್ಕೊಬೋದಾ? ನಿನ್ ಡೌಟ್ಸ್ ಏನಾದ್ರೂ ಇದ್ರೆ ಆಮೇಲೆ ಕೇಳು ಬ್ರೋ. ಸುಮ್ನನ್ನ ಕಾಪಾಡಬೇಕು ಮೊದಲು. ಏಯ್ ನಾಯಿನಿ, ಸ್ವಾಮೀಜಿಗಳನ್ನ ಮನೆಗೆ ಕರೆಸಿದ್ದು ಅದಕ್ಕೇನೆ. ತಿಲೋತ್ತಮನ ಕೈಯಲ್ಲಿರೋ ಆ ಚಂದ್ರಕಾಂತ ಮಣಿಯಿಂದಾನೆ ಸುಮನನ ಪ್ರಾಣನ ಕಾಪಾಡಬಹುದು. ಗುರುಗಳು ಹೇಳದ್ಮೇಲೆ ಕೂಡ ಅದನ್ನ ಯಾಕೆ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅತ್ತೆ? ಕೊಡಿ ಇಲ್ಲಿ ಅದನ್ನ. ಇರು ಹಾಸಿನಿ, ಯಾಕೆ ಅರ್ಜೆಂಟು? ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಿಕ್ ಬಿಡು. ನಾವು ತಡ ಮಾಡಿದ್ರೆ ಸುಮನ ಬದುಕಲ್ಲ. ಸುಮನನ ನಾಗರಾಜ ಕಚ್ಚಿದ್ದು ಯಾವ ಕಾರಣನ ಹೇಳ್ಬಾರ್ದು ನಯನಿ. ಇವಾಗ ನಾವು ಮಾಡಬೇಕಾಗಿರೋದು ಸುಮನನಿಗೆ ಪ್ರಜ್ಞೆ ಬರೋ ತರ.
ರೆಡಿ ರೆಡಿ ನೈನಿ, ಡೂ ಇಟ್ ಫಾಸ್ಟ್. ಸರಿ ಅಕ್ಕ. ಯಾರು ಕದಲ್ದೆ ಕಣ್ಮಿಟಕ್ಸ್ದೆ ಈ ಅದ್ಭುತಾನ ಎಲ್ಲರೂ ನೋಡಿ. ಹಿಂದಕ್ ಬಂದ್ಬಿಡು ನೈನಿ. ಗುರುಗಳೇ, ಸುಮನನ್ಗೆ ಪ್ರಜ್ಞೆ ಬಂದಾಯ್ತಲ್ಲ, ಚಂದ್ರಕಾಂತ ಮಣಿನ ತಗೋಬೋದಲ್ವಾ? ಅದನ್ ಯಾರು ತೆಗಿತಾರೋ ಅವ್ರ ಪ್ರಾಣನ ತೆಗೆದು ಬಿಡ್ತಾಳೆ ಸುಮನ. ಪರವಾಗಿಲ್ವಾ ತಿಲೋತ್ತಮ್ಮ? ಬೇಡ ಗುರುಗಳೇ, ಮಣಿ ಇಲ್ಲಾಂದ್ರೆ ಪರವಾಗಿಲ್ಲ ಬಿಡಿ, ನನಗ್ ಬೇಕು. ವಿಶಾಲಾಕ್ಷಿ ಹೇಳಿದ ಹಾಗೆ ಚಂದ್ರನ್ ಬೆಳಕಲ್ಲಿ ಅದನ್ನ ಕರಗಿಸಿ ನೋಡ್ಬೇಕು. ಅಲ್ಲಿವರೆಗೂ ನೀವಿರ್ಬೇಕಲ್ಲ ಅತ್ತೆ. ನೀವು ಮಣಿ ಇಟ್ಕೊಂಡ್ರೆ ಸುಮ್ಮನೆ ನಿಮ್ಮನ್ನ ಸಾಯಿಸ್ಬಿಡ್ತಾಳಂತೆ. ನೈನಿ, ಆ ಮಣಿನ ಗುರುಗಳು ಕೊಟ್ಬಿಡು. ನೈನಿ ಹತ್ರನೇ ಅದಿರ್ಲಿ ವಿಶಾಲ. ನೈನಿ ಸಹವಾಸಕ್ಕೆ ಬರಲ್ಲ, ಯಾಕೆ ಅಂದ್ರೆ ಅವಳು ರಕ್ತ ಸಂಬಂಧ ಆಗಿರೋದ್ರಿಂದ. ಹಾಗಾದ್ರೆ ನೀವೇ ಇಟ್ಕೊಳ್ಳಿ ಅದಕ್ಕೆ. ನನಗ್ ಹಾವು ಕಚ್ಚಿದ್ರು ನಾನ್ ಬದುಕೇ ಇದ್ದೀನಿ ಅಂದ್ರೆ ಅದು ನನ್ನ ಸಂಕಲ್ಪ. ನನ್ ಮೇಲೆ ನನಗಿರೋ ನಂಬಿಕೆ, ನನ್ ಮಗುನ್ ನಾನು ಕಾಪಾಡ್ಕೋಬೇಕು ಅನ್ನೋ ಆಸೆನೆ ನನ್ನ ಬದುಕಿಸಿದ್ದು.
ಯಾವ ವಿಷಾನು ನನ್ಗೇನು ಮಾಡಕ್ಕಾಗಿಲ್ಲ, ಮೃತ್ಯುನೇ ಗೆದ್ದಿದ್ದೀನಿ ನಾನು. ಸಂತೋಷ ಸುಮನ, ಅದೇ ಯೋಚನೆಯಲ್ಲಿ ನೆಮ್ಮದಿಯಿಂದ ಇರು. ಇರ್ತೀನಿ, ನನ್ನ ಹತ್ರ ಚಂದ್ರಕಾಂತ ಮಣಿ ಇದ್ರೆ ಸಂತೋಷವಾಗಿರ್ತೀನಿ. ಯಾರ ಹತ್ರ ಇದೆ ನನ್ನ ಕೈಯಲ್ಲಿ ಚಂದ್ರಕಾಂತ ಮಣಿನ? ಯಾರು ಕಿತ್ಕೊಂಡಿದ್ದು? ಯಾರು? ಸುಮನ, ಟೆನ್ಷನ್ ಮಾಡ್ಕೋಬೇಡ, ನೈನಿ ಹತ್ರನೇ ಇದೆ. ಕೊಡಕ್ಕ? ಇಲ್ಲಿ ಕೊಡು, ಕೊಡು. ನನ್ನಿಂದ ಅದನ್ನ ನೀನ್ ತಗೊಳಕ್ಕಾಗಲ್ಲ ಅಂತ ಸ್ವಾಮೀಜಿ ಅವ್ರು ಹೇಳಿದ ಮೇಲೆ ನಾನು ಕೊಡಲ್ಲ ಸುಮನ. ಯಾಕೆ ಕೊಡಲ್ಲ? ನನ್ನ ಪ್ರಾಣನೇ ಪಣಕ್ಕಿಟ್ಟು ಹಾವು ತಲೆ ಮೇಲೆ ಇದ್ದಿದ್ದು ಮಣಿ ತಗೊಂಡೆ. ಅದು ಕಚ್ಚಿದ್ರು ಕೂಡ ನಾನು ಬದುಕುಳ್ದಿದ್ದೀನಿ ಅಂದ್ರೆ ಆ ಚಂದ್ರಕಾಂತ ಮಣಿನ ನಾನು ಪಡ್ಕೋಬೇಕು ಅಂತ. ಗಾಯತ್ರಿ ಕಾಲ್ ಬೆರಳಲ್ಲಿ ಮಣಿನ ಇಟ್ಟು ಹಾವು ಕಚ್ಚಿರೋ ಜಾಗಕ್ಕೆ ಸೌರಿದ್ರಿಂದಾನೆ ನೀನ್ ಮತ್ತೆ ಕಣ್ ತೆಗೆದಿದ್ದು. ಹೌದು ಸುಮನ, ಇಲ್ಲಾಂದಿದ್ರೆ ಇಷ್ಟೊತ್ತು ನಿನ್ ಫೋಟೋನ 3 ಅಡಿ ಸೈಜ್ಗೆ ಪೋಸ್ಟರ್ ಮಾಡಿಸೋ ಕೆಲ್ಸದಲ್ಲಿ ಇರ್ತಾ ಇದ್ವಿ. ದತ್ತು ತಗೊಂಡಿರೋ ಈ ಮಗುನ ನನ್ನ ಹೊಟ್ಟೆ ಮೇಲೆ ನಿಲ್ಲಿಸ್ತೀರಾ? ಹೌದಲ್ವಾ? ಆಗ ಇದೇ ಮಾತನ್ನ ಕೇಳೋಣ ಅನ್ಕೊಂಡಿದ್ದೆ, ಗಾಬ್ರಿಲಿ ಮಾತೆ ಆಚೆ ಬರ್ಲಿಲ್ಲ. ಫಿಟ್ಟಿಂಗ್ ಇಡೋ ಬುದ್ಧಿ ಇಟ್ಕೋಬೇಡಿ ಅತ್ತೆ. ಏಯ್, ಸುಮನ ನೋವನ್ನ ಅರ್ಥ ಮಾಡ್ಕೊಳ್ದೆ ನನಗೆ ಅಂತಿದ್ಯಲ್ಲ ನೀನು. ಗಾಯತ್ರಿ ಏನ್ ಸುಮನನ್ನ ತುಳಿಲಿಲ್ಲ? ಸುಮನನ್ಗಲ್ಲ, ಅವಳ ಹೊಟ್ಟೆಗೆ ಕಾಲಲ್ ತುಳ್ಸಿದಾಳಲ್ಲ, ಒಳಗಡೆ ಇರೋ ಮಗುಗೆ ಏನಾಗುತ್ತೇನೋ ಅನ್ನೋ ಭಯ ಆತಂಕ ಆ ತಾಯಿ ಹೃದಯಕ್ಕಿರಲ್ವಾ? ಮಗು ಇದ್ರೆ ತಾನೇ ಹಾಗಿರೋಕೆ. ಮಗು ಇಲ್ದೆ ಇನ್ನೇನಿರತ್ತೆ? ಏನ್ ಮಾತಾಡ್ತಿದ್ದೀರಾ ನೀವು? ಸುಮನ ಕೋಪ ಮಾಡ್ಕೋಬೇಡ. ಗಾಯತ್ರಿ ಮಣಿ ಸಿಕ್ಕಿದ ಕಾಲಲ್ಲಿ ತುಂಬಾ ಮೃದುವಾಗಿ ಸೌರಿದ ಜಾಗದಲ್ಲಿ ಪಾಪ ಮಗು ಇರ್ಲಿಲ್ಲ ಅಂತ ವಿಕ್ರಾಂತ್ ಹೇಳ್ತಿದ್ದಾನಷ್ಟೇ. ನೀನ್ ಬೇರೆ ರೀತಿ ಅರ್ಥ ಮಾಡ್ಕೋಬೇಡ ಪ್ಲೀಸ್. ನಿಜ ಹೇಳಿದ್ರು ಅರ್ಥ ಮಾಡ್ಕೊಳ್ದಿರೋ ಸುಮನಗೆ ನೀವ್ ಏನ್ ಹೇಳಿದ್ರು ಅದ್ ಪ್ರಯೋಜನ ಇಲ್ಲ ಯಜಮಾನ್ರೆ. ಸರಿ ಬಿಡು, ಆ ಮಣಿ ನಿನ್ ಹತ್ರನೇ ಇರ್ಲಿ, ನನಗ್ ಬೇಕು ಅತ್ತೆ. ಸಂಜೆ ಆದ್ಮೇಲೆ ನೀನೇ ಮಡಕೆಯಲ್ಲಿಟ್ಟು ಅದನ್ನ ಬೆಳದಿಂಗ್ಳಲ್ಲಿ ಇಡುವಂತೆ. ಕರಗ ಹೋದ್ರೆ ಅದಕ್ ಮೀರಿದ ಬೆಲೆನ ನಾನ್ ಕಟ್ತೀನಿ. ಮಾಮ್ ಹೇಳಿದ್ರು ಅಂದ್ರೆ ತುಂಬಾನೇ ಯೋಚನೆ ಮಾಡಿರ್ತಾರೆ ಸುಮ್ಮನ, ನೀನ್ ಸ್ವಲ್ಪ ತೀರು. ನಿಮ್ ಮಾತನ್ ಕೇಳೋ ಹಾಗೆ ನಾನ್ ತಲೆ ಆಡಿಸ್ತೀನಿ, ಆಮೇಲೆ ನಾನು ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ. ಹುಣ್ಣಿಮೆ ರಾತ್ರಿಗಾಗಿ 1000 ಕಣ್ಣಿಟ್ಕೊಂಡು ಕಾಯ್ತಾ ಇರಿ, ವಿಶಾಲಾಕ್ಷಮ್ಮನವರ ಲೀಳೆ ಕಣ್ಣಾರೆ ನೋಡಿವ್ರಂತೆ. ಓಂ ಶಾಂತಿ.